ಸಂಗಪಣ್ಣ ಯಾಕ ಒಂತರ ಇದ್ದೀರಾ ಮೈಗೆ ಆರಾಮಿಲ್ವಾ ಮೈಗೆ ಆರಾಮಿಲ್ಲ ಅಂದ್ರೆ ವೈದ್ಯ ಮಾಡಬಹುದು ಮನಸ್ಸಿಗೆ ಆರಾಮಿಲ್ಲ ಅಂದ್ರೆ ಏನು ಮಾಡಿದ್ರೂ ಸರಿಯಾಗೋದಿಲ್ಲ ರಂಗನಾಯಕ ನಿಜ ಸಂಗಪಣ್ಣ ಮೈ ಮೇಲಿನ ಕೊಳೆನ ಸ್ನಾನ ಮಾಡಿ ಆದರೂ ತೊಳ್ಕೊಬಹುದು ಆದ್ರೆ ಮನಸ್ಸಿನ ಕೊಳೆನ ಎಷ್ಟು ನೀರು ಹಾಕಿದ್ರೂ ತೊಳೆಯೋಕಾಗಲ್ಲ ಅಂತ ಚನ್ನಮ್ಮನವರು ಅದೇ ನಿಮ್ಮ ತಂಗಿ ಹೇಳ್ತಿದ್ರು इंत मत कड़मे तंगी मनेतन को मद्वे अंदे नोड़े गडी सेना पड़े मुख्यस्थन बेन बिंदे नोबे संगपण सरी हे सर आगत अप अज्जी बेबल्तर मन मगु अंदमे अल्वा संगपण अंदे गडी सेना पड़े मुख्यस्थ सर मतडी नन के चन्नमल्ले चिंते आगे रंगनायक नहीं मेले निग इटीर संगपण अद्ने चम्म नमूर हूड़ी नमूर हूड़ी दारी तप के ना बिड़तीवा वे नम ऊरी अवमानलवा सर हेदे रंगनायक नान हेले ऐनू कमी आंत भय आगे हदरबे संगपण नम हूड़ी ना कापाड़ी नम प्राण वेटू का ಹೌದು ರಂಗನಾಯಕ ನನಗೆ ಹೆಚ್ಚು ದಿನ ಬಿಡುವಿಲ್ಲ ಕೆಲಸದ ಒತ್ತಡ ಬೇರೆ ನಾನು ಇವತ್ತೇ ಹೊರಡಬೇಕು ಇನ್ನು ಒಂದ ಎರಡು ದಿನ ಇರಬಹುದಿತ್ತು ನಿಮ್ಮತ್ರ ಮಾತಾಡ್ತಾ ಸೇನೆ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಅಂತಿದ್ದೆ ಹೋಗಲಿ ಬಿಡಿ ಮುಂದಿನ ಸಲ ಬಂದಾಗ ತಿಳ್ಕೊತೇನೆ ಸಂಗಪಣ್ಣ ನೀವು ಗಡಿ ಸೇನಾ ಪಡೆಯ ಮುಖ್ಯಸ್ಥ ತಾನೆ ಚನ್ನಮ್ಮನ ಗೆಳೆಯನ ಬಗ್ಗೆ ನಿಮಗೆ ಗೊತ್ತಿಲ್ವಾ ಅದು ಹಾ ನಾನು ಯುವರಾಜ ಸೋಮಶೇಖರ ನಾಯಕರ ಆಪ್ತರಲ್ಲಿ ಒಬ್ಬ ಪರರ ಬಗ್ಗೆ ತಿಳ್ಕೊಳ್ಳೋದಿಲ್ಲ ಓಹೋ ಹಾಗೋ ಹಾ ನಾನು ಮತ್ತು ಯುವರಾಜ ಸೋಮಶೇಖರ ನಾಯಕರು ಗಳಸ್ಯ ಕಂಟಸ್ಯ ನಾನು ನಿನ್ನ ಬರ್ತೀನಿ ರಂಗನಾಯಕ ಹಾ ಹೋಗ್ ಬನ್ನಿ ನೀವೇನು ಚಿಂತೆ ಮಾಡಬೇಡಿ ಚನ್ನಮ್ಮ ನೀನ್ ಕಟ್ಟಿರೋ ಮೆಟ್ಟಲಿನ ತಳಹದಿಯ ಒಂದೊಂದೇ ಕಲ್ಲನ್ನ ಹೇಗೆ ಜಾಸ್ತಿನೋ ನೋಡು ಒಂದು ಕಲ್ಲು ಜಾರಿಸಿ ಆಯ್ತು ಕೊನೆಯ ಕಲ್ಲು ಜಾರಿಸಿದ ಮೇಲೆ ನನ್ನದೇ ವಿಜೃಂಭಣೆ ಈ ರಂಗನಾಯಕನ ರಂಗಿನಾಟ ಇನ್ನು ರಂಗೇರುತ್ತೆ ನನ್ನ ಮೇಲೇನೇ ಕತ್ತಿ ಮಸಿತ್ಯಾ ನನ್ನ ಮೈ ಮಾತ್ರ ಕಪ್ಪು ಮನಸ್ಸು ಕಪ್ಪಲ್ಲ ಅದು ನಿಗಿ ನಿಗಿ ಹೊಳಿತಿರೋ ಕೆಂಡ ನನ್ನ ತಂಟೆಗೆ ಬಂದವರು ಸುತ್ತು ಬೂದಿ ಆಗ್ತಾರೆ ನೀವು ಅವರಿಗೆ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿ ಹಲವು ದಿನಗಳೇ ಕಳೆದವು ಆರೋಗ್ಯದಲ್ಲಿ ಪ್ರಗತಿ ಇಲ್ಲವೆಂದರೆ ಹೇಗೆ ವೈದ್ಯರೇ ಕ್ಷಮಿಸಿ ತಾಯಿ ಕೇಳದೆ ಸಂಸ್ಥಾನವನ್ನು ಆಳಿದ ಆಳುತ್ತಿರುವ ನಾಡದೊರೆಯ ಆರೋಗ್ಯ ಸುಧಾರಿಸಲು ಸ್ವಲ್ಪ ದಿನ ಕಾಯುವುದಕ್ಕಾಗದೆ ಇಷ್ಟು ದಿನ ಕಾದದ್ದಾಯಿತು ವೈದ್ಯರೇ ಇನ್ನಿಷ್ಟು ದಿನ ಸ್ವಲ್ಪ ಕಾಲಾವಕಾಶ ಕೊಡಿ ತಾಯಿ ಪ್ರಭುಗಳ ಆರೋಗ್ಯದ ಬಗ್ಗೆ ನಿಖರವಾಗಿ ಹೇಳುತ್ತೇನೆ ನಿಮಗೆ ಸಮಯವಿಲ್ಲ ವಲ್ಲಭರೇ ಆದಷ್ಟು ಬೇಗ ನಿಮ್ಮ ಕೆಲಸವನ್ನು ಮುಗಿಸಬೇಕು ಜೈ ಕೊಡಮಂತಾಯ ನಿಮಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲದಿದ್ದರೆ ನೀವು ನನ್ನನ್ನು ಕರೆಸುತ್ತಿದ್ದೀರಾ ತಾಯಿ ಸಮಯ ನೀವು ನಿಗದಿಪಡಿಸಿ ಕೆಲಸ ನಾನು ಮುಗಿಸಿ ಕೊಡುತ್ತೇನೆ ಸಿಕ್ಕಿತು ತಾಯಿ ಸುಳಿವು ಸಿಕ್ಕಿತು ಸುಳಿವೆ ಯಾವ ಸುಳಿವು ವೈದ್ಯರೇ
ನಾನು ಹೇಳುವ ಮಾತನ್ನ ಕೇಳಿ ಬೆಚ್ಚಿ ಬೆಳೆದಿರಿ ತಾಯಿ. ಏಕೆ ಮಾತುಗಳು ಒಗಟಾಗಿದೆ? ನನ್ನ ಎದೆ ನಗಾರಿಯಂತೆ ಹೊಡೆದುಕೊಳ್ಳುತ್ತಿದೆ ವೈದ್ಯರೇ. ಅದೇನೆಂದು ದಯಮಾಡಿ ಅರುಹಿ. ತಾಯಿ, ಪ್ರಭುಗಳಿಗೆ ನಾವು ಕೊಡುವ ಔಷಧವಲ್ಲದೆ ಮತ್ತಾವುದೋ ನಿಗೂಢವಾದ ಔಷಧ ಪ್ರಯೋಗವಾಗುತ್ತಿದೆ. ವೈದ್ಯರೇ, ಎಲ್ಲದಕ್ಕೂ ಸರ್ವವ್ಯಾಪಿಯಾದ ವಾಮಾಚಾರ ಇದ್ದೇ ಇದೆಯಲ್ಲ. ಏನು ವಾಮಾಚಾರವೇ? ಯಾರು ಪ್ರಯೋಗ ಮಾಡಲು ಸಾಧ್ಯ? ನನ್ನ ಪ್ರಭುವನ್ನು ಹೆಚ್ಚಿನ ಸಮಯ ರೆಪ್ಪೆ ಮುಚ್ಚದ ಹಾಗೆ ನೋಡಿಕೊಳ್ಳುತ್ತಿದ್ದೇನಲ್ಲ ವೈದ್ಯರೇ. ನೀವು ರೆಪ್ಪೆ ಮುಚ್ಚಿದ ಸಮಯದಲ್ಲಿ ಯಾರಾದರೂ ಪ್ರಯೋಗ ಮಾಡಿರಬಹುದಲ್ಲ? ನಾನು ಹೇಳಿದವುಗಳನ್ನೆಲ್ಲ ನೀವು ಪಾಲಿಸುತ್ತಿರಬೇಕಲ್ಲ? ಹೌದು, ತಾವು ಹೇಳಿದಾಗಿ ನಾನು ನಡೆದುಕೊಳ್ಳುತ್ತಿದ್ದೇನೆ. ಕ್ಷಮಿಸಿ ತಾಯಿ, ನಾವು ಸಂಸ್ಥಾನದ ಯಾವುದೇ ನಗನಾಣ್ಯಗಳ ಆಸೆಗಾಗಿ ವೈದ್ಯ ಮಾಡುತ್ತಿಲ್ಲ. ಪುಣ್ಯ ಬೇಕಾಗಿರೋದು ಸತ್ತ ಮೇಲೆ ಸ್ವರ್ಗ ಮತ್ತು ನರಕದ ತಕ್ಕಡಿಯಲ್ಲಿ ಕೂತಾಗ. ಈಗ ಇಕ್ಕೇರಿಯ ಗದ್ಯಾಣವೊಂದನ್ನು ಬಿಟ್ಟು ಬೇರೇನು ಬೇಕಾಗಿಲ್ಲ ನನಗೆ. ನಾವು ಕೊಡುವ ಔಷಧಿ ಜೊತೆಗೆ ಮಧ್ಯರಾತ್ರಿಯಿಂದ ಸೂರ್ಯೋದಯವಾಗುವವರೆಗೆ ಬೇರೆ ಯಾವುದೋ ಔಷಧ ಪ್ರಯೋಗವಾಗುತ್ತಿದೆ. ಅಸಂಭವ. ನೋಡಿದ್ಯಾ, ನೋಡಿದ್ಯಾ, ನಾವು ಯಾವುದನ್ನು ಅಸಂಭವ ಎಂದು ಭಾವಿಸಿದೆವು ಈಗ ಅದು ಸಂಭವಿಸಿದೆ. ಕಟ್ಟದ ಕೆಳಗಿನ ವೈದ್ಯ ಪಲ್ಲವ ಪಂಡಿತರು ಆಗಮಿಸಿದ್ದಾರೆ. ಪಂಡಿತರೇ, ಇವರು ಮಹಾರಾಣಿ ಲಿಂಗಜಮ್ಮನವರು. ನಮಸ್ಕಾರ ಅಮ್ಮ. ಶರಣ ಶರಣಾರ್ಥಿ. ಆ, ನಮ್ಮ ರಾಜವೈದ್ಯರು. ನಮಸ್ಕಾರ. ಶರಣ ಶರಣಾರ್ಥಿ. ಪ್ರಕಂಡ ಪಂಡಿತರು. ಇರಲಿ ಇರಲಿ, ತಾವಿನ್ನು ಪ್ರಭುಗಳನ್ನು ಪರೀಕ್ಷೆ ಮಾಡಬಹುದಲ್ಲವೇ? ಅದಕ್ಕಿಂತ ಮೊದಲು ನಿಮ್ಮ ವೈದ್ಯರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಬೇಕು ಅಮ್ಮ. ಅಗತ್ಯವಾಗಿ ಕೇಳಿ ಪಂಡಿತರೇ, ತಮಗೆ ಯಾವುದೇ ಮಾಹಿತಿ ಕೊಡಲು ಸಿದ್ಧ? ವೈದ್ಯಕೀಯವಾಗಿ ತಮ್ಮಿಂದ ನಮಗೆ ಯಾವುದೇ ಮಾಹಿತಿಯ ಅಗತ್ಯವಿಲ್ಲ. ತಾವಿನ್ನು ಆಸೀನರಾಗಬಹುದು. ನೀವು ಮಹಾರಾಜರಿಗೆ ಯಾವ ಯಾವ ಚಿಕಿತ್ಸೆಗಳನ್ನು ನೀಡಿರುವಿರಿ ಎಂಬುದು ನನಗೆ ತಿಳಿಯಬೇಕಾಗಿತ್ತು ಅಷ್ಟೇ. ಮಹಾರಾಜರಿಗೆ ಯಾವ ರೋಗವಿದೆ ಎಂದು ಕಂಡುಹಿಡಿದಿರುವಿರೇನು? ಖಂಡಿತ, ಮಹಾರಾಜರು ಮಾನಸಿಕವಾಗಿ ಕುಗ್ಗಿ ಹೋಗಿರುವುದರಿಂದ ಅವರ ನರಮಂಡಲ ಶಕ್ತಿಹೀನವಾಗಿದೆ. ಜೈ ಕೊಡಮಂತಾಯ. ಅಂದರೆ ಮಹಾರಾಜರು ಮಾನಸಿಕ ರೋಗದೊಂದಿಗೆ ನರಗಳ ದೌರ್ಬಲ್ಯದಿಂದಲೂ ನರಳುತ್ತಿದ್ದಾರೆ ಎಂದಾಯಿತು. ನೀವು ಮಹಾರಾಜರಿಗೆ ಯಾವ ಯಾವ ಔಷಧಿಗಳನ್ನು ನೀಡಿರುವಿರಿ ಎಂದು ಹೇಳಬಲ್ಲಿರೇನು? ಅಮೃತಲೇಹ್ಯ, ಬ್ರಹ್ಮ ಕಷಾಯ, ಒಲೆ ರಸಾಯನ. ಕೊಡಮಂತಾಯ, ಕೊಡಮಂತಾಯ, ತಾನ ಒಂದು ಎಂತದಮ್ಮ. ಜೈ ಕೊಡಮಂತಾಯ. ಆಸ್ಥಾನ ವೈದ್ಯರನ್ನು ನೇಮಿಸುವಾಗ ತಿಳುವಳಿಕೆ ಉಳ್ಳವರನ್ನು ನೇಮಿಸುವುದಲ್ಲವೇ? ವಲ್ಲಭರೇ, ಸಿಟ್ಟಿನಲ್ಲಿ ಬುಸುಗುಟ್ಟುವುದರಿಂದ ಏನು ಪ್ರಯೋಜನವಿಲ್ಲ ವೈದ್ಯರೇ. ನೀವು ಕೊಟ್ಟಿರುವ ಔಷಧಿಗಳನ್ನು ಗಮನಿಸಿ. ವಲ್ಲಭರೇ, ನನ್ನ ವೈದ್ಯ ಪ್ರಾವೀಣ್ಯತೆಯನ್ನು ಅವಮಾನಿಸುತ್ತಿದ್ದೀರಿ. ವೈದ್ಯರೇ, ಯಾರನ್ನು ಅವಮಾನಿಸುವ ಉದ್ದೇಶ ನಮ್ಮದಲ್ಲ. ಯಾರು ಅನ್ನಿತ ಭಾವಿಸಬಾರದು. ಪಂಡಿತರೇ, ತಾವು ಮುಂದುವರಿಸಿ. ಜೈ ಕೊಡಮಂತಾಯ. ಈಗ ಏನು ಮಾಡಬೇಕೆನ್ನುತ್ತೀರಿ ವಲ್ಲಭರೇ? Thank you.
ಮೂರು ದಿನ ಮಹಾರಾಜರನ್ನು ನನ್ನ ಕಣ್ಗಾವಲಿನಲ್ಲಿಟ್ಟು ಅವರ ಶರೀರ ಶುದ್ಧಿ ಮಾಡಬೇಕು. ಯಾರು ನನ್ನ ಕ್ರಿಯೆಗೆ ಭಂಗ ತರಬಾರದು. ಅದು ಹಾಗಲ್ಲ ವಲ್ಲಭರೇ. ಪ್ರಭುವಿಗೂ ಒಪ್ಪಿಕೊ ಲಿಂಗರಾಜಮ್ಮ, ಪತ್ರ ಗುಣಮುಖವಾಗುವುದು ನಮಗೆ ಮುಖ್ಯವಲ್ಲವೇ? ಸರಿ, ಧನ್ಯವಾದಗಳು ತಾಯಿ. ಈಗ ಎಲ್ಲರೂ ಕೊಠಡಿ ಬಿಟ್ಟು ತೆರಳಿ. ನಾವು ಕರೆದಾಗ ಬರುವಂತೆ ಒಬ್ಬ ದಾಸಿಯನ್ನು ಹಾಗೂ ಒಬ್ಬ ಸೇವಕನನ್ನು ಹೊರಗೆ ನೇಮಿಸಿ. ಆಗಲಿ ಬಾಲಿಂಗಜ್ಜಮ್ಮ. ಅತ್ತಿಗೆ, ಯಾರು ಇಲ್ಲದೆ ಮಾಡುವುದು ಅದೆಂಥ ಚಿಕಿತ್ಸೆ? ಪ್ರಭುಗಳನ್ನು ಬಿಟ್ಟು ನಾನು ಕದಲುವುದಿಲ್ಲ. ತಮ್ಮಿಚ್ಛೆ ತಾಯಿ. ರೋಗಿಗೆ ವೈದ್ಯನ ಮೇಲೆ ನಂಬಿಕೆ ಇರಬೇಕು. ಅಂದಾಗ ಮಾತ್ರ ರೋಗವನ್ನು ಗುಣಪಡಿಸಲು ಸಾಧ್ಯ. ಇನ್ನು ನೀವಿಲ್ಲಿ ಇರುವುದಾದರೆ ನಮಗೇನು ಕೆಲಸ? ಛೈ ಕೊಡಮಂತಾಯ. ಬಾಲಿಂಗಜಮ್ಮ ಬಾ. ತಾಯಿ, ಆ ಶಿವನ್ ಕೃಪೆ ನಿನ್ಮೇಲೆ ಸದಾ ಕಾಲ ಇರ್ಲಪ್ಪ. ಸಂಘ, ನೀನು ಒಬ್ಬಂಟಿ ಕಾಕಡು. ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ. ಆದಷ್ಟು ಬೇಗ ನಿನಗೊಂದು ಮದುವೆ ಮಾಡಬೇಕು, ಆಗ ನಿಂದು ಒಂದು ಸಂಸಾರ ಅಂತ ಆಗುತ್ತೆ. ನನಗೇನು ಅವಸರ? ಮೊದಲು ಚೆನ್ನಮ್ಮನ ಮದುವೆ ಮಾಡಿ ಮುಗಿಸಿ. ಹೆಣ್ಣು ಮಕ್ಕಳು ಬಿಸಿ ಬಿಸಿ ಅನ್ನ ಇದ್ದಂಗೆ, ತಣ್ಣಗಾದ್ಮೇಲೆ ತಿನ್ನೋ ಕಷ್ಟ. ಬಿಸಿ ಇದ್ದಾಗಲೇ ಬಡಿಸ್ಬಿಡ್ಬೇಕು. ಹಾಗೇನೆ ಹೆಣ್ಣು ಮಕ್ಕಳು ವಯಸ್ಸಿಗೆ ಬರ್ತಿದ್ದಂಗೆ ತಾಳಿ ಬಿಗಿಸ್ಬಿಡ್ಬೇಕು. ಒಂದು ಒಳ್ಳೆ ವರ ಸಿಕ್ಕಿದ್ರೆ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬೇಕು ಅಂತ ಇದೀವಿ ಕಣಯ್ಯ. ಪರವಾಗಿಲ್ವೇ, ಈ ವಯಸ್ಸಲ್ಲೇ ಒಳ್ಳೆ ಲೋಕಾನುಭವ ಆಗಿದ್ದಂಗಿದೆ. ಲಿಂಗಪ್ಪನ ಮನೆಯಲ್ಲಿದೆಯಾ, ಅವ್ರ ಕಷ್ಟ ಸುಖನು ವಿಚಾರಿಸ್ತಾ ಇರ್ಬೇಕು ಕಣಯ್ಯ. ಕಷ್ಟ ಸುಖ ವಿಚಾರಿಸೋಕೆ ಅವನ ಹೆಂಡತಿ ಇದ್ದಾಳಲ್ಲ. ಸಂಗಪ್ಪ, ಅತ್ತಿಗೆ ಮನ ಅವಳು ಇವಳು ತನ್ನಬಾರ್ದು. ಅತ್ತಿಗೆ ತಾಯಿ ಸಮಾನ. ಅವರು ಮಗನಂಗ್ ನೋಡ್ಕೊಂಡ್ರಲ್ವಾ? ನೋಡ್ಕೊಳ್ದೆ ಇನ್ನೇನ್ ಮಾಡ್ತಾರೆ ಇನ್ನೆರಡು. ಅಲ್ಲೋ ಸಂಗಪ್ಪ, ನೀನು ದೊರೆಗಳ ಹತ್ರ ಉದ್ಯೋಗ ಮಾಡ್ತೀಯ, ಈ ವಯಸ್ಸಿನಲ್ಲಿ ಇನ್ನೂ ನಿಮ್ಮ ಅಪ್ಪನ ಹತ್ರ ದುಡ್ಡಿಸ್ಕೊಳ್ತೀಯಲ್ಲೋ.
ನಾಳೆ ಹಾಗಿದ್ರು ನಂದೆ ಅಲ್ವಾ ಕೊಡು ಇದಕ್ಕೆ ಏನು ಕಮ್ಮಿ ಇಲ್ಲ ತಗೋ ಬರ್ತೀನಪ್ಪಯ್ಯ ಸರಿಯಪ್ಪ ಚನ್ನ ಜೋಪಾನ ನಿನ್ನ ಬುದ್ಧಿ ನಿನ್ನ ಕೈಯಾಗಿರಲಿ ನಾನು ಆ ಕಡೆ ಹೋದೆ ಅಂತ ನೀನೇನಾದರೂ ಅವನ ಜೊತೆ ಇಲ್ಲ ಅಣ್ಣ ಪದೇ ಪದೇ ಹೇಳಿದ್ದನ್ನ ಹೇಳಿ ನನ್ನ ಮನಸು ನೋಯಿಸಬೇಡ ಎಡವಿದ ಕಾಲೇ ಮತ್ತೆ ಮತ್ತೆ ಎಡವೋದು ಅದಕ್ಕೆ ಹೇಳ್ದೆ ಅವನಿಗೂ ಹೆಚ್ಚರಿಸಿ ಬಂದಿದ್ದೀನಿ ಇನ್ನೊಂದು ಸಾರಿ ಈ ಕಡೆ ತಲೆ ಹಾಕಿದ್ರೆ ತಲೆ ಹೊಡೆದು ತೇರ್ ಎಳೆದು ಬಿಡ್ತೀನಿ ಅಣ್ಣ ನೀನು ದುಡುಕ್ತೆ ಅನ್ಸುತ್ತೆ ಅವರು ತುಂಬಾ ಒಳ್ಳೆಯವರು ಮುಚ್ಚೆ ಬಾಯಿ ನಿನ್ನೇನೆ ನಿನ್ನ ಕಥೆನ ದೊಡ್ಡವರ ಎದುರು ಹೇಳಿದ್ರೆ ಏನಾಗೋದು ಗೊತ್ತಾ ನಿಂದ ಹಾಗಿರಲಿ ಸಿರಿ ಸಂಪತ್ತಿನ ಮಾನ ಮರ್ಯಾದನೆ ಹೆಚ್ಚು ಅನ್ಕೊಂಡ್ರೋ ಅಪ್ಪನ ಮಾನಸಿಕ ಸ್ಥಿತಿ ಯೋಚಿಸು ಈ ವಯಸ್ಸಿನಲ್ಲೂ ಅಜ್ಜಿ ಅಪ್ಪಯ್ಯ ಆಘಾತ ಒಳಗಾಗಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಈ ವಿಷಯನ ಮರೆಮಾಚಿದ್ದೀನಿ ನಿನ್ನ ಮೇಲಿನ ಕರುಣೆಯಿಂದಲ್ಲ ನೀನು ತಿಳ್ಕೊಂಡ ಹಾಗೆ ನಾನು ಅಂತ ತಪ್ಪು ಮಾಡಿಲ್ಲ ಅಣ್ಣ ತಪ್ಪು ನೀನು ಮಾಡಿದ್ದು ತಪ್ಪು ಸಮಾಜದ ದೃಷ್ಟಿನಲ್ಲಿ ನೀನು ಮಾಡಿದ್ದು ತಪ್ಪು ವಾದ ಮಾಡಬೇಡ ನಿನ್ನನೆ ಆ ಕಳ್ಳ ಬೆಕ್ಕಿನ ಕಥೆನ ಮುಗಿಸಿಬಿಡ್ತಿದೆ ಅವನು ನಮ್ಮ ಹಾಗೆ ಅರಮನೆ ಸೇವಕ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕ್ಷಮಿಸಿದ್ದೀನಿ ಇದನ್ನೇ ನೀನಾಗಲಿ ಅವನಾಗಲಿ ದುರುಪಯೋಗ ಪಡಿಸ್ಕೊಂಡ್ರೆ ನಾನು ನಾನಾಗಿರಲ್ಲ ತಿಳ್ಕೊ ಅಪ್ಪಯ್ಯ ಅಜ್ಜಿನ ಚೆನ್ನಾಗಿ ನೋಡ್ಕೊ ಇಲ್ಲಿ ಏನೇ ನಡೆದ್ರೂ ನನಗೆ ಗೊತ್ತಾಗುತ್ತೆ ಇನ್ಮೇಲಾದರೂ ಮನೆ ಮರ್ಯಾದಿ ಬೀದಿಗೆ ಬರ್ದಾಗ ನೋಡ್ಕೊ ಮನೆ ಮರ್ಯಾದಿಗೆ ನಾನು ಯಾವತ್ತೂ ಕುಂದು ತರಲ್ಲ ಅಣ್ಣ ಒಳ್ಳೇದು ಇನ್ನೊಂದು ಸಾರಿ ಏನಾದರೂ ನನ್ನ ಕೈಗೆ ಸಿಕ್ಕು ಬಿದ್ರೆ ನನ್ನನ್ನ ಕೊಲೆಗಾರನ ಮಾಡಿದ ಪಾಪ ನಿನಗೆ ಬರುತ್ತೆ ಎಚ್ಚರ